ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 340. ಪರಿಶುದ್ಧ ದೇವದೂತರುಗಳಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿ ಅಂದಿನಿಂದ ಈ ಬಿದ್ದು ಹೋದ ದೇವದೂತರುಗಳು ಪಿಶಾಚಿಗಳು ಅಥವಾ ರಾಕ್ಷಸರುಗಳೆಂದು ದೆವ್ವಗಳೆಂದು ಕರೆಯಲ್ಪಟ್ಟರು ಮತ್ತು ಅವರ ನಾಯಕನಾದ ಸೈತಾನನು ಈ ಪಿಶಾಚಿಗಳ ರಾಜನೆನಿಸಿಕೊಂಡನು. ಅವರು ಆತನೊಂದಿಗೆ ಜನರ ಮಧ್ಯೆ ಚೇಷ್ಟೆಗಳನ್ನು ನಡೆಸುವವರಾದರು. ಒಳ್ಳೆಯ ಕಾರ್ಯಗಳಲ್ಲಿ ಅವರಿಗೆ ಯಾವುದೇ ಅವಕಾಶವಿಲ್ಲ. ಆದುದರಿಂದ ಅವರು ಕೆಡುಕಿಗೆ ಒಪ್ಪಿಸಿಕೊಟ್ಟಿರುವ ಕಾರಣ ಅವರಲ್ಲಿ ಕೆಡುಕೆಂಬುದು ಗರಿಷ್ಠ ಪ್ರಮಾಣದಲ್ಲಿರುವುದು ಮತ್ತು ನೀವು ಹೇಗೂ ಸಾಯುವುದಿಲ್ಲ ಆದಿಕಾಂಡ 3:4 ಎಂಬ ಸೈತಾನನ ಮೂಲ ಸುಳ್ಳುಗಳನ್ನು ಉಪದೇಶಿಸುವಲ್ಲಿ ಅವರುಗಳು ಆತನ ನಿಷ್ಠಾವಂತ ಜೊತೆಗಾರರಾಗಿರುವುದು ನಮಗೆ ಯಾವ ಆಶ್ಚರ್ಯವನ್ನೂ ಉಂಟು ಮಾಡುವುದಿಲ್ಲ. ಸಹಜವಾಗಿ ಜಲಪ್ರಳಯವಾದ ಶೀಘ್ರ ನಂತರದಲ್ಲಿ ಈ ಬಿದ್ದು ಹೋದ ದೇವದೂತರುಗಳು ಪಿಶಾಚಿಗಳು ಮಾನವ ಜಾತಿಯನ್ನು ಧರ್ಮದ ಸೋಗಿನಲ್ಲಿ ಭ್ರಷ್ಟಗೊಳಿಸತೊಡಗಿದರು. ಅವರು ಬೇಡಿ ಹಾಕಲ್ಪಟ್ಟು ಸೆರೆಮನೆಯಲ್ಲಿರುವಾಗ ಅಂದರೆ ಮಾಂಸ ಶರೀರಧಾರಿಗಳಾಗಿ ಜನರೊಡನೆ ಬೆರೆಯಲಾಗದಿರುವಾಗ ಅವರು ನೀತಿ ಭ್ರಷ್ಟ ಜನಾಂಗದಲ್ಲಿ ತಮ್ಮ ಪ್ರತಿನಿಧಿಗಳಾಗಲು ಮಧ್ಯವರ್ತಿಗಳಾಗಲು ಸಿದ್ಧವಿರುವ ಜನರನ್ನು ಬಹುಬೇಗ ಗುರುತಿಸಿ ತಮ್ಮ ಶರೀರಗಳ ಮೂಲಕ ಕಾರ್ಯ ಸಾಧಿಸದೆ ಇರುವವುಗಳ ಶರೀರದಲ್ಲಿ ಹೊಕ್ಕಿ ತಮ್ಮ ಕಾರ್ಯ ಸಾಧನೆಗೆ ತೊಡಗಿದರು. ಇಂತಹ ಮಧ್ಯಸ್ಥರು ಅಥವಾ ಮಾನವ ಜಾತಿಗೂ ಪಿಶಾಚಿಗಳಿಗೂ ಸಂಪರ್ಕ ಸಾಧನವಾಗಿರುವವರನ್ನು ಹಿಂದಿನ ಕಾಲದಲ್ಲಿ ಮಾಟಗಾರರು, ಮಂತ್ರವಾದಿಗಳು, ಇಂದ್ರಜಾಲಕರು, ಮದ್ದು ಮಾಡುವವರು, ಸುಳ್ಳು ಧರ್ಮಗಳ ಪೂಜಾರಿಗಳು ಎಂಬಿತ್ಯಾದಿಯಾಗಿ ಕರೆಯಲಾಗುತ್ತಿತ್ತು. ದೇವರು ಈ ಭೂಲೋಕದಲ್ಲಿ ತನ್ನ ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದ ಇಸ್ರಾಯೇಲ್ಯರ ಮೇಲೆ ಹಿಡಿತ ಸಾಧಿಸಲು ಅವರುಗಳು ಪಟ್ಟ ಎಲ್ಲಾ ಪ್ರಯತ್ನಗಳ ವಿವರಗಳನ್ನು ನಾವು ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಪಿಶಾಚಿಗಳು ಮತ್ತು ಇಸ್ರಾಯೇಲ್ಯರ ಸಂಪರ್ಕ ಸಾಧಿಸಲು ಯತ್ನಿಸುವ ಇಂತಹ ವ್ಯಕ್ತಿಗಳ ಬಗ್ಗೆ ಜನರಿಗೆ ಕಠಿಣವಾದ ಎಚ್ಚರಿಕೆಗಳನ್ನು ನೀಡಲಾಗಿತ್ತು. ಅನೇಕ ನಿಯಮಗಳನ್ನು ವಿಧಿಸಲಾಗಿತ್ತು ಮತ್ತು ಅವುಗಳನ್ನು ಗಣನೀಯವಾಗಿ ಜಾರಿಗೆ ತರಲಾಗಿತ್ತು ಮತ್ತು ಈ ಅಪರಾಧಗಳ ವಿರುದ್ಧ ಮರಣ ದಂಡನೆಯನ್ನೂ ಸಹ ವಿಧಿಸಲಾಗಿತ್ತು. ಮನುಷ್ಯನು ವಿಧಿವತ್ತಾದ ದೇವರ ಸ್ವರೂಪನಾಗಿದ್ದಾನೆ. ಆದ ಕಾರಣ ಆತನು ಮುಕ್ತವಾದ ಸ್ವತಂತ್ರ ವ್ಯಕ್ತಿಯಾಗಿದ್ದಾನೆ. ಈ ಸ್ವತಂತ್ರವು ಆತನ ನೈತಿಕ ಪಾರುಪತ್ಯಕ್ಕೆ ವಿಸ್ತಾರಗೊಳ್ಳುತ್ತದೆ. ಆದುದರಿಂದ ಮಾನವನು ಮುಕ್ತವಾದ ನೈತಿಕ ಪಾರುಪತ್ಯಗಾರನಾಗಿದ್ದಾನೆಂಬ ಹೇಳಿಕೆ ಕೂಡ ಇದೆ. ಹೇಗೂ ಆತನು ಎಷ್ಟು ಹೆಚ್ಚಿಗೆ ತನ್ನ ವೈಯಕ್ತಿಕ ಸ್ವತಂತ್ರವನ್ನು ಕಳೆದುಕೊಂಡರೂ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಥವಾ ತನ್ನ ಸ್ವಂತ ಅಭಿಲಾಷೆಗಳಿಗೆ ದಾಸನಾದರೂ ಆತನ ನೈತಿಕ ಪಾರುಪತ್ಯವು ಮುಕ್ತವಾಗಿಯೇ ಇರುತ್ತದೆ. ಆತನು ಇಷ್ಟಪಡಲು ತನಗೆ ಸಂತೋಷವಾಗುವ ರೀತಿಯಲ್ಲಿ ತನ್ನ ಮನಸ್ಸನ್ನು ಆತನು ಅನುಮತಿಸಲು ಮುಕ್ತನಾಗಿಯೇ ಇರುತ್ತಾನೆ. ಆತನು ತನ್ನ ಚಿತ್ತವನ್ನು ದೇವರ ಚಿತ್ತಕ್ಕೆ ವಶ ಮಾಡಿಕೊಳ್ಳ ಬಯಸಿದಲ್ಲಿ ಆತನು ಹಾಗೆಯೇ ಮಾಡಬಹುದು. ಆತನು ಅದನ್ನು ಯಾವುದೇ ಕೇಡಿನ ಪ್ರಭಾವಕ್ಕೆ ಒಳಪಡಿಸಿ ಬಯಸಿದಲ್ಲಿ ಹಾಗೆಯೇ ಮಾಡಬಹುದು. ಆತನು ದೇವರಿಂದ ಹಾಗೂ ಸೈತಾನನ ಪ್ರಭಾವಗಳಿಂದ ಮುಕ್ತನಾಗಿರಬೇಕೆಂದೆನಿಸಿದರೆ ಆತನ ಶಾರೀರಿಕ ಶಕ್ತಿ ಮತ್ತು ಮಾನಸಿಕ ನಿರ್ಣಯಗಳು ಅನುಮತಿಸುವ ಮಟ್ಟಿಗೆ ಹಾಗೆಯೇ ಮಾಡಬಹುದು. ಆದರೆ ಬೀಳುವಿಕೆಯಿಂದ ದುರ್ಬಲಗೊಂಡಾಗ ಮತ್ತು ಆತನ ಬಾಧ್ಯತೆಯಾದ ಬಲಹೀನತೆಗಳು ಆತನ ನಿರ್ಣಯಗಳು ಮತ್ತು ಆತನ ಜ್ಞಾನವು ಹಾಗೂ ವಿವೇಚನೆ ಮಾಡುವ ಸಾಮರ್ಥ್ಯ ಇವೆಲ್ಲವುಗಳು ಹೆಚ್ಚಾಗಿ ಕ್ಷೀಣಿಸುತ್ತವೆ. ಆತನ ನೈತಿಕ ಸ್ವತಂತ್ರವು ಭ್ರಷ್ಟಗೊಳಿಸುವ ಸ್ಫೂರ್ತಿ ಮತ್ತು ಸಿದ್ಧಾಂತಗಳ ದಾಳಿಗೆ ಸಿಲುಕಿಕೊಳ್ಳುವಾಗ ಅವು ಸಹ ಅದೇ ಪ್ರಮಾಣದಲ್ಲಿ ಗಂಡಾಂತರಕ್ಕೊಳಗಾಗುತ್ತದೆ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. 1 ತಿಮೋತಿ 4:1 ಎಂದು ದೇವರ ವಾಕ್ಯವೂ ಸಹ ಪ್ರಕಟಿಸುತ್ತದೆ. ಈ ಪತನ ಹೊಂದಿದ ದೂತರುಗಳು ಪಿಶಾಚಿಗಳು ಪ್ರತಿಯೊಂದು ದೇಶದಲ್ಲಿಯೂ ಪ್ರತಿಯೊಂದು ಸಮಯದಲ್ಲಿಯೂ ಬಹಳಷ್ಟು ಮಧ್ಯಸ್ಥರನ್ನು ಕಂಡುಕೊಂಡರೆ ನಾವು ಆಶ್ಚರ್ಯಪಡಬೇಕಾದಿಲ್ಲ. ಅವರ ಮಧ್ಯಸ್ಥರು ಯಾರಾಗಬೇಕೆಂದು ಅವರೇ ಆಯ್ಕೆ ಮಾಡಿಕೊಳ್ಳುತ್ತಾರೆ.
ತಮ್ಮ ಸಹಜ ಸ್ವಾಭಾವಿಕ ಗುಣಲಕ್ಷಣಗಳಿಂದ ಜನ ಸಮೂಹಗಳೊಡನೆ ಸಾಮಾನ್ಯವಾಗಿ ಸಹಕರಿಸಿಕೊಂಡು ಅವರನ್ನು ನಿಯಂತ್ರಿಸಬಲ್ಲ ಬುದ್ಧಿ ಸಾಮರ್ಥ್ಯವಿರುವವರನ್ನೇ ಹುಡುಕುತ್ತಾರೆ. ಇದರ ಪರಿಣಾಮವಾಗಿ ಅನ್ಯರ ದೇಶಗಳಲ್ಲಿ ಮತ್ತು ಭಾರತೀಯರಲ್ಲಿ ಈ ಮಧ್ಯಸ್ಥಿಕರು ಪೂಜಾರಿಗಳು ಮಾಂತ್ರಿಕರು ಮಾಟಗಾರರು ಇಂದ್ರಜಾಲಕರು ಜ್ಯೋತಿಷಿಗಳು ಮತ್ತು ಕಣಿ ಹೇಳುವವರು ಇವರುಗಳು ಅತ್ಯಂತ ಬುದ್ಧಿವಂತರು ಸಾಮರ್ಥ್ಯಶಾಲಿಗಳು ಆಗಿದ್ದಾರೆ. ಆಧುನಿಕ ಯುಗದಲ್ಲಿ ಕ್ರೈಸ್ತ ಪ್ರಪಂಚದಲ್ಲಿಯೂ ಈ ರೀತಿಯ ಪಿಶಾಚಿಯ ಮಧ್ಯಸ್ಥರು ಸ್ಪಿರಿಚುಯಲಿಸ್ಟ್ ಎಂಬ ಹೆಸರಿನಲ್ಲಿ ಕಾಣಿಸಿಕೊಳ್ಳತೊಡಗಿದ್ದಾರೆ. ಇದು ಅವರಿಗೆ ಅನ್ವಯವಾಗುವ ಸೂಕ್ತವಾದ ನಾಮಧೇಯವಾಗಿದೆ. ಅವರು ಸರಳವಾಗಿ ಮತ್ತು ಕಟ್ಟುನಿಟ್ಟಾಗಿ ತಮ್ಮನ್ನು ಕೆಡುಕನ ಪ್ರಭಾವಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ ಮತ್ತು ಅದರ ಸಂಪರ್ಕ ಸಾಧನವಾಗಿದ್ದಾರೆ. ಇದರ ಮೂಲಕ ದುರಾತ್ಮಗಳು ಕೇವಲ ಮಾತುಗಳಿಂದ ತಟ್ಟುವುದರ ಮೂಲಕ ಬರಹ ಅಥವಾ ಬೇರೆ ಯಾವುದರ ಮೂಲಕವಾದರೂ ಸಂಪರ್ಕ ಸಾಧಿಸುತ್ತವೆ. ಎಲ್ಲಾ ಸಮಯಗಳಲ್ಲಿ ಮತ್ತು ಎಲ್ಲಾ ದೇಶಗಳಲ್ಲಿ ಅಂತಹ ಮಧ್ಯವರ್ತಿಗಳ ಮೂಲಕ ಈ ಪಿಶಾಚಿಗಳ ಸಾಮಾನ್ಯ ಪದ್ಧತಿಗಳು ಮತ್ತು ಸಾಮಾನ್ಯ ಬೋಧನೆಗಳು ವ್ಯವಹಾರಿಕವಾಗಿ ಒಂದೇ ತರನಾಗಿರುತ್ತವೆ. ಅವರು ತಮ್ಮನ್ನು ತಪ್ಪಾಗಿ ಪ್ರತಿನಿಧಿಸಿಕೊಳ್ಳುತ್ತಾರೆ, ಸತ್ತವರ ಸ್ಥಾನದಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ, ಅಂದರೆ ಅವರೇ ನಾವೆಂದು ಹೇಳಿಕೊಳ್ಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಚೈನಾದವರು ತಾವು ಪಿಶಾಚಿಗಳೆಂದು ಧೈರ್ಯದಿಂದ ಹೇಳಿಕೊಳ್ಳುತ್ತಾರೆ. 1 ಕೊರಿಂಥ 10:20 ತಮ್ಮನ್ನು ಈ ಹಿಂದಿನ ಸತ್ತ ವ್ಯಕ್ತಿಗಳೆಂದು ಹೇಳಿಕೊಳ್ಳುವುದರಿಂದ ಅವರು ನಾನಾ ವಿಧವಾದ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರೈಸುತ್ತಾರೆ ಎಂಬುವಂಥದ್ದೇ.